ಇದೊಂದು ಐತಿಹಾಸಿಕ ದಿವಸ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೆ ಯಾಕಂತ ಹೇಳಿದ್ರೆ ದೀಪಾವಳಿ ಮುಗಿಸಿದ ಮರುದಿವಸವೇ ಒಂದು ಸಂಭ್ರಮ ನಮ್ಮ ಜೀವನದಲ್ಲಿ ಸಿಕ್ಕಿರೋದು ಇದು ಪ್ರಥಮ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ದೀಪಾವಳಿಯ ಸಂಭ್ರಮ ಮುಗಿಸಿ ನಮ್ಮೆಲ್ಲ ಬಂದು ಮಹಿಳೆಯರು ಇಲ್ಲಿ ಸೇರಿದ್ದಾರೆ ದೇವಸ್ಥಾನದ ದರ್ಶನವನ್ನು ಬೇರೆ ಧನಂಜಯ ಶೆಟ್ಟಿಯವರು ಕೊಟ್ಟಿದ್ದಾರೆ ಅದರ ಜೊತೆಗೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಒಂದು ಸಂಸ್ಥೆ ಕಟ್ಟುವುದು ಸುಲಭ ನಡೆಸೋದು ಕಷ್ಟ ಆದರೆ ಸಹಕಾರಿ ಕ್ಷೇತ್ರ ಅನ್ನುವಂಥದ್ದು ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸುಮಾರು 120 ವರ್ಷಗಳ ಹಿಂದೆ ಬ್ರಿಟಿಷರು ಆವಾಗ ಆಳ್ತಿದ್ರು ನಮ್ಮನ್ನು ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ ಅವರು ಮನಗಂಡಿದ್ದಾರೆ ಜನರ ಏಳಿಗೆ ಗ್ರಾಮಾಂತರ ಪ್ರದೇಶದಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿಗೆ ಒಂದು ಅರ್ಥ ಕೊಡಬೇಕಾಗಿದ್ರೆ ಅದು ಸಹಕಾರಿ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ಕಂಡುಕೊಂಡಿದ್ದಾರೆ ಆಗಿನ ಕಾಲದಲ್ಲಿ ಆನಂತರ ನಮಗೆ ಸ್ವಾತಂತ್ರ್ಯ ಬಂತು ನಮ್ಮ ಜಿಲ್ಲೆಯಲ್ಲಿ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವು ವಾಣಿಜ್ಯ ಬ್ಯಾಂಕುಗಳು ಹುಟ್ಟಿಕೊಂಡಿತ್ತು ನಮ್ಮ ಬ್ಯಾಂಕ್ ದೇಶದಲ್ಲಿ ಜಿಲ್ಲೆ ವಾಣಿಜ್ಯ ಬ್ಯಾಂಕುಗಳು ಹುಟ್ಟಿದ ತವರೂರು ಅನ್ನುವಂಥದ್ದನ್ನು ಕೂಡ ನಾವು ಹೇಳ್ತಾ ಇದ್ದೇವೆ ಸಿಂಡಿಕೇಟ್ ಬ್ಯಾಂಕ್ ಕೊಡ್ತು ವಿಜಯ ಬ್ಯಾಂಕ್ ಕೊಡ್ತು ಕಾರ್ಪೊರೇಷನ್ ಬ್ಯಾಂಕ್ ಕೊಡ್ತು ಕೇಂದ್ರ ಬ್ಯಾಂಕ್ ಕೊಡ್ತು ಕರ್ನಾಟಕ ಬ್ಯಾಂಕ್ ಕೊಡ್ತು ಹುಟ್ಟಿದ್ದು ಬೆಳಗಿತ್ತು ಮುಚ್ಚೋಯ್ ಇಲ್ಲಿನ ಆಯ್ತು ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ ಸಿಂಡಿಕೇಟ್ನ ಬೋರ್ಡೇ ಇಲ್ಲ ಮೊನ್ನೆ ಅಶೋಕ್ ಪೈ ಅವರು ಅಲ್ಲಿದ್ದರು ನಮ್ಮ ಕೆಮ್ಮಣ್ಣಲ್ಲಿ ಕಾರ್ಪೊರೇಷನ್ ಇಲ್ಲಿನ ಆಯ್ತು ವಿಜಯ ಬ್ಯಾಂಕ್ ಕಾಣ್ತಾ ಇಲ್ಲ ಹಲವರಿಗೆ ಉದ್ಯೋಗ ನೀಡಿದಂಥ ನಮ್ಮ ಜಿಲ್ಲೆಯ ಯುವಕರಿಗೆ ಉದ್ಯೋಗ ನೀಡಿದಂಥ ವಿಜಯ ಬ್ಯಾಂಕ್ ಕಾಣ್ತಾ ಇಲ್ಲ ನಾವು ಹಾಗಲ್ಲ 100 ವರ್ಷ ಜನರ ಸೇವೆ ಮಾಡಿ ಹಳ್ಳಿ ಹಳ್ಳಿ 55 ಗ್ರಾಮ ಇವರಿಗೆ ಇದ್ರೆ 3 ಗ್ರಾಮದಲ್ಲಿ ಜನರ ಹತ್ರ ಹೋಗಿ ಶಾಖೆ ತೆರೆದು ಸೇವೆ ಕೊಡ್ತಾ ಇದ್ದೇವೆ ವಾಣಿಜ್ಯ ಬ್ಯಾಂಕಿಗೆ ಹೀಗೆ ಹೋದರೆ ಈ ಪಾಪದ ಹೆಂಗಸರು ಹೋದರೆ ಭಾಷೆ ಬಾರದವರು ಸಂಸ್ಕೃತಿ ತಿಳಿಯದವರು ಏನು ಎಪ್ಪುಡಿ ಅಂತ ಹೇಳ್ತಾರೆ ಕೂತ್ಕೊಳ್ಳಿಕ್ಕೆ ಹೇಳಿಕ್ಕೂ ಗೊತ್ತಿಲ್ಲ ಅಂಥ ಸಂಸ್ಕೃತಿ ಇವತ್ತು ವಾಣಿಜ್ಯ ಬ್ಯಾಂಕ್ಗಳಿವೆ ಆದರೆ ಅದೇ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ನೀವನ್ನು ಕರೆಸಿ ನಮ್ಮ ಶತಮಾನೋತ್ಸವ ಆಚರಿಸ್ತಾ ಇದ್ದೇವೆ ಬನ್ನಿ ನಮ್ಮ ಸಂತೋಷದಲ್ಲಿ ಪಾಲ್ಗೊಳ್ಳಿ ದೇವರ ದರ್ಶನ ಮಾಡಿ ಆಶೀರ್ವಾದ ಪಡೆಯಿರಿ ನಿಮ್ಮ ಸಂಸಾರವನ್ನು ಬೆಳಗಿಸಿ ಸ್ವಾವಲಂಬಿಗಳಾಗಿ ಆರ್ಥಿಕ ಸ್ವಾವಲಂಬಿಗಳಾಗಿ ಅನ್ನುವಂಥದ್ದನ್ನು ಒಂದು ಮಂತ್ರ ದೇಶದಲ್ಲಿ ಇದ್ದರೆ ಅದು ಸಾಕಾರ ಮಂತ್ರ ಇವತ್ತು ನಾನು ಕೂಡ ಈ ಕ್ಷೇತ್ರದಲ್ಲಿ ಅಧ್ಯಕ್ಷನಾಗಿ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷನಾಗಿ 30-31 ವರ್ಷ ಆಗ್ತಾ ಬಂತು ನನ್ನ ಜೊತೆ ಅಧ್ಯಕ್ಷರಾದವರು ಎಲ್ಲರೂ ಹಾಗೆ ಮುಂದುವರಿತಾ ಇದ್ದಾರೆ ಉದಾಹರಣೆಗೆ ಗಂಗಾಧರಣ್ಣ 29 ವರ್ಷ ಆಗಿ 30ನೇ ವರ್ಷ ಅಲ್ಲಿ ಕೆಮ್ಮಣ್ಣವರು ಕೂತ್ಕೊಂಡಿದ್ದಾರೆ ಅಧ್ಯಕ್ಷರು ಹಲವು ಕೊಡವರನವರು ಕೂತಿದ್ದಾರೆ ಸುಧೀರ್ ಕೂತಿದ್ದಾರೆ ಬಳ್ಳಾರಿ ಶಾಸಕರು ಕೂತಿದ್ದಾರೆ ಎಲ್ಲರೂ ಒಂದ್ಸಲ ಈ ಸಹಕಾರ ಸೃಷ್ಟಿಯಲ್ಲಿ ಬಂದು ಕೂತು ರಮೇಶ್ ಶೆಟ್ಟರು ಇದ್ದಾರೆ ಅದನ್ನು ನಿರಂತರವಾಗಿ ಜನರ ಸೇವೆಗಾಗಿ ಉಪಯೋಗ ಮಾಡುವುದರಿಂದ ಅವರನ್ನು ನಿರಂತರವಾಗಿ ಅಧ್ಯಕ್ಷ ಸ್ಥಾನದಲ್ಲಿ ಸದಸ್ಯರು ಮುಂದುವರಿಸಿಕೊಂಡು ಹೋಗ್ತಾರೆ ಇವತ್ತು ಈ ಸಂಸ್ಥೆ ನೋಡಿ ಕಳೆದಲ್ಲಿ ನಾನು ಬಂದಾಗ ಹೇಳಿದೆ ಕಟ್ಟಡ ಉದ್ಘಾಟನೆ ಆಗುವಾಗ 100 ಕೋಟಿ ಠೇವಣಿ ಮಾಡಬೇಕು ಅಂತ ಠೇವಣಿ ಮಾಡಿ ನಮ್ಮಿಂದ ಬಂಗಾರದ ಪದಕವನ್ನು ಪಡ್ಕೊಂಡಿದ್ದಾರೆ ಇವತ್ತು ಕೆಳಗೆ ಒಂದು ಮಾತು ನಮ್ಮ ಧನಂಜಯ ಶೆಟ್ಟಿಯವರು ಕೇಳಿದ್ರು ನನ್ನ ಹತ್ರ ಕೊಲ್ಲೂರಿನ ಆಡಳಿತ ಮುಕ್ತೇಶ್ವರರು ಕೇಳಿದರು ಯಾಕೆ ಸಹಕಾರಿ ಸಂಸ್ಥೆಯಲ್ಲಿ ನಮ್ಮ ದುಡ್ಡನ್ನು ದೇವಸ್ಥಾನದ ಹಣವನ್ನು ಇಡ್ಲಿಕ್ಕೆ ಆಗೋದಿಲ್ವಾ ಹೇಳಿ ಸರ್ಕಾರ ಇಷ್ಟೇ ಮಾಡ್ತದೆ ಹಿಂದೆ ಇಡ್ತಿದ್ರು ಸರ್ಕಾರ ಕೆಲಸ ಮಾಡಲಿಕ್ಕೆ ಸಹಕಾರಿ ಕ್ಷೇತ್ರ ದುಡ್ಡು ಇಡಲಿಕ್ಕೆ ಭಾಷೆ ಬಾರದ ವಾಣಿಜ್ಯ ಬ್ಯಾಂಕ್
ಅಲ್ಲಿ ಚಕ್ಕಿ ಇಲ್ಲದೆ ದುಡ್ಡು ಪಾಸ್ ಮಾಡ್ತಾರೆ. ವಾಲ್ಮೀಕಿ ಹಗರಣದಲ್ಲಿ ಕೊಡುಗೆಯವರ ಏನಾಯ್ತು? ಚಕ್ಕೆ ಇಲ್ಲ, ದುಡ್ಡು ಪಾಸ್ ಆಗ್ತದೆ. ನಮ್ಮಲ್ಲಿ ಆಗೋದಿಲ್ಲ. ನೀವು ಬಂದು ಸುದಾ ಚೆಕ್ ಕೊಟ್ಟ ಮೇಲೇನೆ ದುಡ್ಡು ನಾವು ಟ್ರಾನ್ಸ್ಫರ್ ಮಾಡ್ತೇವೆ. ಆದರೆ ಸರ್ಕಾರ ಎಲ್ಲ ಕೆಲಸವನ್ನು ನಮ್ಮಿಂದ ಮಾಡಿಸ್ತದೆ. ರೈತರಿಗೆ 0% ಬಡ್ಡಿ ಸಾಲ ಕೊಡೋದಿದ್ರೆ, 5% ಬಡ್ಡಿ 3% ಬಡ್ಡಿ ಸಾಲ ಕೊಡೋದಿದ್ರೆ, ಯಾವುದೇ ಕೆಲಸ ಹಳ್ಳಿಯಲ್ಲಿ ನಡೆಯೋದಿದ್ರೆ ಅದು ಸಹಕಾರಿ ಕ್ಷೇತ್ರದಲ್ಲಿ ಮಾಡಿಸ್ತಾರೆ. ಹಣ ಇಡ್ಲಿಕ್ಕೆ ಹೋಗುವಾಗ ಅವರಿಗೆ ಧೈರ್ಯ ಇಲ್ಲ, ನಾಚಿಕೆ ಹಾಕಬೇಕು ಈ ಸರ್ಕಾರ ನಡೆಸುವವರಿಗೆ. ಒಂದು ಗ್ರಾಮ ಪಂಚಾಯಿತಿಯ ಲೆಕ್ಕವನ್ನು ಸಹಕಾರಿ ಸಂಘದಲ್ಲಿ ಮಾಡುವುದಿಲ್ಲ ಅಂತ ಹೇಳಿದ್ರೆ ಅರ್ಥವೇನು? ಆ ಭಾಷೆದ ಬಾರದವರು ವಾಣಿಜ್ಯ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತೀರಲ್ಲ, ನಿಮಗೆ ನಾಚಿಕೆ ಆಗಬೇಕು. ನಾವಿಷ್ಟು ಕಷ್ಟಪಡ್ತೇವೆ, ಜನರಿಗೆ ಆರ್ಥಿಕ ಒಂದು ಬದಲಾವಣೆಯನ್ನು ಕೊಡ್ತೇವೆ, ಎಲ್ಲವನ್ನು ಮಾಡ್ತೇವೆ. 18% ಈ ಸಂಸ್ಥೆಯವರು ಡಿವಿಡೆಂಡ್ ಕೊಡ್ತಾರೆ. 18% ಅಂದರೆ ಲಾಭ ಮಾಡಿ, ಹೆಚ್ಚು ಲಾಭ ಇಲ್ಲದೆ ಜನರ ಸೇವೆ ಮಾಡಿ ಲಾಭ ಮಾಡಿ 18% ಡಿವಿಡೆಂಡ್ ಏನು ಕೊಡ್ತಾರೆ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ಈಗಾಗಲೇ 12:30 ಆಗ್ತಾ ಬಂತು. ನಾನು ಹೇಳ್ತಾ ಇದ್ದೇನೆ, ಇವತ್ತು ಈ ವರ್ಷದಲ್ಲಿ ಯಾರು ಶತಮಾನೋತ್ಸವವನ್ನು ಕಂಡಿದ್ದಾರ ಅವರನ್ನು 16 ನವೆಂಬರ್ ಮಂಗಳೂರಿನಲ್ಲಿ ನಡೆಯುವಂಥ ಸಹಕಾರ ಸಪ್ತಾಹ, ರಾಜ್ಯಮಟ್ಟದ ಸಹಕಾರ ಸಪ್ತಾಹದಲ್ಲಿ ಕೆಲವು ಸಹಕಾರಿಗಳನ್ನು ಗುರುತಿಸಿ ಗೌರವಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳಿಕ್ಕೆ ಭಾಳ ಸಂತೋಷಪಡ್ತಾ ಇದೆ. ಅದರ ಜೊತೆಗೆ ನಮ್ಮ ಮಹಿಳೆಯರು ನವೋದಯ ಹುಟ್ಟಿಕೊಂಡು 25 ವರ್ಷ ಆಯಿತು. ಎಲ್ಲರೂ ಬಾಯಲ್ಲಿ ಹೇಳ್ತೇವೆ, ಮಹಿಳೆಯರು ಸ್ವಾವಲಂಬಿಗಳು, ಸ್ವಾತಂತ್ರ್ಯ ಜೀವಿಗಳು, ನಮ್ಮ ಸಮಾನರು ಅಂತ. ಯಾರು ನಮ್ಮ ಕುರ್ಚಿ ಬಿಟ್ಕೊಡೋದಿಲ್ಲ. ನಾವು ನೋಡೆ ಮುಂದ್ಗಡೆ ಎಲ್ಲರೂ ನಾವೇ ಕೂತಿದ್ದೇವೆ. ಮಹಿಳೆಯರು ಪಾಪ ಎಲ್ಲ ಅಲ್ಲಿ ಕೂತಾರೆ, ಹಿಂದ್ಗಡೆ ಕೂತಾರೆ. ಇದಕ್ಕೋಸ್ಕರ 25 ವರ್ಷದ ಹಿಂದೆ ಈ ಮಹಿಳೆಯರಿಗೋಸ್ಕರ ಈ ನವೋದಯವನ್ನು ಪ್ರಾರಂಭಿಸಿ ನಾಳೆಗೆ ಫೆಬ್ರವರಿಗೆ 25 ವರ್ಷ ಸಲ್ತದೆ. ಅವರಿಗೆಲ್ಲ ನಾವು ಸಮವಸ್ತ್ರವನ್ನು ಕೊಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಇಲ್ಲಿ ಸೇರಿದಾಗ ಅವ ಬಡವ, ಇವ ಶ್ರೀಮಂತ, ಆ ಜಾತಿಯವ ಈ ಜಾತಿಯವ ಅನ್ನುವಂಥ ಭಾವನೆ ಇರಬಾರ್ದು. ನಾವೆಲ್ಲರೂ ಸಮಾನರು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಅವರಿಗೆ ಸಮವಸ್ತ್ರವನ್ನು ಕೊಡ್ತಾ ಇದ್ದೇವೆ. 25ನೇ ವರ್ಷದ ನೆನಪಿನಲ್ಲಿ ಪುನಃ ನಿಮಗೆ 6ನೇ ಸಲ ಸಮವಸ್ತ್ರ ನೀಡ್ತೇವೆ ಅನ್ನುವಂತಹದ್ದನ್ನು ನಮ್ಮ ಮಹಿಳೆಯರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ಕೂಡ ಸ್ವಾತಂತ್ರ್ಯ ಆಗಿ ಬದುಕಬೇಕು. ನಾನೇ ಎಲ್ಲ ಕಡೆ ಹೋದಾಗ ಹೇಳಲಿಕ್ಕಿದೆ, ಈ ಮಹಿಳೆಯರು ಬರ್ತಾರೆ ಸಭೆಗೆ ಶೋಭೆ ಕೊಡ್ತಾರೆ. ಹಿಂದೆಲ್ಲ ಬರ್ತಿರ್ಲಿಲ್ಲ, ಅವ್ರು ಸೇರ್ತಿರ್ಲಿಲ್ಲ. ಇವತ್ತು ಅವರು ಸೇರಲಿಕ್ಕೆ ಧೈರ್ಯ ಬಂದದ್ದು ನವೋದಯಕ್ಕೆ ಸೇರಿದ ನಂತರ. ಅವರು 1 ವಾರದ ಮೊದಲೇ, ಹಬ್ಬದ ಮೊದಲೇ ಹೇಳಿದ್ದಾರೆ ಮನೆ ಗಂಡಸರಿಗೆ, ನಾಳ್ದು ನಮ್ಮದು 3ನೇ ತಾರೀಕಿಗೆ ಮಂದಾರ್ತಿ ಸೇವಾ ಸಹಕಾರಿ ಸಂಘದ ಶತಮಾನೋತ್ಸವ ಇದೆ, ನಾವು ಅಲ್ಲಿ ಹೋಗ್ತೇವೆ, ಬೆಳಿಗ್ಗೆ ತಿಂಡಿ ತಿಂತೇವೆ, ದೇವರ ದರ್ಶನ ಮಾಡ್ತೇವೆ, ಮಧ್ಯಾಹ್ನ ಊಟ ಮಾಡಿಕೊಂಡು ಬರ್ತೇವೆ, ಮಕ್ಕಳನ್ನು ನೀವೇ ಸಂಭಾಳಿಸಿ ಅನ್ನುವಂಥದ್ದನ್ನು ಮನೆ ಯಜಮಾನರಿಗೆ ಹೇಳಲಿಕ್ಕೆ ಧೈರ್ಯ ಬಂದದ್ದು ಯಾವಾಗ? ನೀವು ಗುಂಪಿಗೆ ಸೇರಿದ್ದ. ಈ ರೀತಿಯಾಗಿ ಸಮಾಜದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದ್ದರೆ ಅದು ಸಹಕಾರಿ ಕ್ಷೇತ್ರದಿಂದ ಅಂತ ಹೇಳಿಕೊಂಡು ಇವತ್ತು ಮಂದಾರ್ತಿ ಸೇವಾ ಸಹಕಾರಿ ಸಂಘ ಶತಮಾನೋತ್ಸವವನ್ನು ಆಚರಿಸಿಕೊಂಡು ಇನ್ನಷ್ಟು ಜನರ ಸೇವೆ ಮಾಡಲಿಕ್ಕೆ ಹೋಗಿದೆ. ನಾನು ಹೇಳಿದೆ ಗಂಗಾಧರ್ ಶೆಟ್ಟಿ ಅವರಿಗೆ, ನನಗೆ ಸನ್ಮಾನ ಮಾಡೋದಕ್ಕಿಂತ ನಿಮಗೆ ಸನ್ಮಾನ ಮಾಡಬೇಕು. ನಾವು ಈ ಶತಮಾನೋತ್ಸವವರೆಗೆ ಈ ಸಂಸ್ಥೆಯನ್ನು ಬೆಳಗಿಸಿದವರು ನೀವು, ನಿಮ್ಮ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ, ನಾವೆಲ್ಲೇ ಕೆಲಸ ಮಾಡಿದರು ಸಿಬ್ಬಂದಿ ವರ್ಗದವರು ಕೂಡ ನಮ್ಮ ಜೊತೆ ಕೆಲಸ ಸರಿಸಮಾನವಾಗಿ ಕೆಲಸ ಮಾಡಿದ್ರ ಮಾತ್ರ ಈ ಕೆಲಸ ಆಗ್ತದೆ ಅಂತ ಮಾತನ್ನು ಹೇಳ್ಕೊಂಡು ತಮ್ಗೆಲ್ರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಹಕಾರ.